ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಹಾಯ್ ಹಲೋ, ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ಬಂದಿರೋದು ಮೈಸೂರಿಂದ 25 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಸಾಗರಕಟ್ಟೆ ಬ್ಯಾಕ್ ವಾಟರ್ಗೆ. KRS ವಾಟರ್ದು ಬ್ಯಾಕ್ ವಾಟರ್ ಇದು. ಎಷ್ಟು ಸಖತ್ತಾಗಿದೆ ಅಂದರೆ ವೈಭವ, ನಾವು ಬರೋಷ್ಟೊತ್ತಿಗೆ ಎಷ್ಟು ಹರಸಾಹಸ ಪಡ್ಕೊಂಡು ಬಂದ್ವಿ ಮಳೆಯಲ್ಲಿ ಸಿಕ್ಕಾಕೊಂಡು. ಬಟ್ ಇಲ್ಲಿ ಮಳೆ ಬರ್ತಿರಲಿಲ್ಲ, ನಾವು ಮೈಸೂರು ಬಿಡುವಾಗಲೇ ಹೆವಿ ಮಳೆ, ಗಾಡಿ ನಿಲ್ಲಿಸ್ಕೊಂಡು ಎರಡು ಕಡೆ ಗಾಡಿ ನಿಲ್ಲಿಸ್ಕೊಂಡು ಬಂದಿರೋದು. ಫುಲ್ಲು ಒದ್ದೆ, ಇವಾಗ ಡ್ರೈ ಆಗಿರೋದು. ಇಲ್ಲಂತೂ ಕಷ್ಟಪಟ್ಕೊಂಡು ಬಂದಮೇಲೆ ಒಳ್ಳೆ ವೈಬ್ ಸಿಕ್ತು, ಬನ್ನಿ ತೋರಿಸ್ತೀನಿ, ಹೋಗೋಣ. ನಾವಿಲ್ಲಿಗೆ ಎಷ್ಟು ಕಷ್ಟಪಟ್ಕೊಂಡು ಬಂದ್ವಿ ಮಳೆಯಲ್ಲಿ ಸಿಕ್ಕಾಕೊಂಡು ಅಂತೇಳಿ ಇವಾಗ ನೋಡಿ, ಒಂದು ಚಿಕ್ಕ ಫ್ಲ್ಯಾಶ್ ಬ್ಯಾಕ್ ಹಂಗೆ ಹೋಗಿ ಬರೋಣ, ಬನ್ನಿ. ನಾವು ಮೈಸೂರು ಸಿಟಿ ಬಿಟ್ಟು ಒಂದು ಸ್ವಲ್ಪ ದೂರ ಬಂದಿದ್ದಷ್ಟೇ. ಮಳೆ ಅಂದರೆ ಬೈಕಲ್ಲಿ ಬರ್ತಾ ಇರೋವಾಗನೇ ಹಂಗೆ ಬಿಸಿಲಿತ್ತು, ಸಡನ್ನಾಗಿ ಮಳೆ ಫುಲ್ ಒದ್ದೆ. ಅಂತೂ ಇಲ್ಲೊಂದು ನಂದಿನಿ ಬೂತ್ ಇತ್ತು, ಅಲ್ಲಿ ಬಂದು ನಿಲ್ಲಿಸ್ಕೊಂಡ್ವಿ. ಅಲ್ಲಿಂದ ವೆಯ್ಟ್ ಮಾಡಿ ಮಾಡಿ ಮಳೆ ಯಾಕೋ ನಿಲ್ಲಂಗೆ ಕಾಣಿಸ್ಲಿಲ್ಲ. ಅಂತೂ ಸ್ವಲ್ಪ ಮಳೆ ಕಡಿಮೆ ಆಯಿತು ಅಂತ ಅನ್ನಿಸ್ತು, ಇಲ್ಲಿಂದ ಹೊರಡೋಣ ಅಂತ ಹೇಳಿ ನಾನು ನನ್ನ ಫ್ರೆಂಡು ಹೊರಟ್ವಿ. ಮತ್ತೆ ತಗೋ ಹೋಗೋ ದಾರಿಲೇ ಮತ್ತೆ ಜೋರಾಯಿತು ಮಳೆ, ಬರ್ತಾ ಇತ್ತು ಜೋರಾಗಿ. ಮತ್ತೆ ನಿಲ್ಲಿಸಿದ್ರೆ ಆಗಲ್ಲ, ಲೇಟ್ ಆಗತ್ತೆ ಅಂದ್ಕೊಂಡು ನಾವು ಮಳೆಯಲ್ಲೇ ಹೆಲ್ಮೆಟ್ ಇತ್ತಲ್ವಾ, ಹಾಗೆ ಹೋಗ್ತಾ ಇದ್ದೀವಿ. ಏನೋ ಒಂಥರ ಚೆನ್ನಾಗಿದೆ ಈ ಥರ, ನೀವೆಲ್ಲ ಮಾಡಿರ್ತೀರಾ? ತುಂಬ ಜನ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಳೆಯಲ್ಲಿ ಸಿಕ್ಕಾಕೊಂಡಿರ್ತೀರಾ ಈ ಥರ ಒಂದು ಯಾವುದೋ ಜಾಗ ಕೊರಟಾಗ ಅಥವಾ ಕೆಲಸದಿಂದ ಬರುವಾಗ? ಏನೋ ಒಂಥರ ಚೆನ್ನಾಗಿರುತ್ತೆ ಮಳೆ ಬಂದಾಗ ಅಷ್ಟೇ, ಆಮೇಲೆ ನೆಂದು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅಭ್ಯಾಸ ಆಗಿಬಿಡುತ್ತೆ, ಸ್ವಲ್ಪ ಚಳಿ ಚಳಿ ಅನಿಸುತ್ತೆ, ಹೋಗ್ಬೋದು. ಅಂತೂ ನಾವು ಸಾಗರಕಟ್ಟೆ ರೋಡಿಗೆ ಬಂದ್ವಿ ನೋಡಿ, ಇದೆ ನೋಡಿ ಕಾಣ್ತಾ ಇದೆ ಸಾಗರಕಟ್ಟೆ ಬ್ಯಾಕ್ ವಾಟರ್ ಏರಿಯಾ ಇದು. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಪಾಯಿಂಟ್ ಸಿಗತ್ತೆ. ವೆಲ್ಕಮ್ ಟು ಆಫ್ ರೋಡ್. ಇಲ್ಲಿಂದ ಆಫ್ ರೋಡ್ ಇವಾಗ ನನ್ನ ಫ್ರೆಂಡ್ ಹಂಗೆ ನನ್ನ ಗಾಡಿನ ಇಳಿಸ್ಕೊಂಡು ಬಂದ. ಇವಾಗ ಬನ್ನಿ ಹೋಗೋಣ. ಇವಾಗ ಆ ಗ್ರೀನರಿ ಏನು ನಾವು ಅಲ್ಲಿ ಬರುವಾಗ ನಿಮಗೆ ತೋರಿಸ್ದೆ ಹಿಂದಿನ ಫುಟೇಜಲ್ಲಿ, ಅದೇ ಜಾಗಕ್ಕೆ ಹೋಗ್ತಿರೋದು. ಆಫ್ ರೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ. ಈ ಒಂದು ಪ್ಲೇಸ್ ತುಂಬ ಚೆನ್ನಾಗಿದೆ, ಇವಾಗ ಫುಲ್ಲು ಗ್ರೀನರಿ. ಯಾಕಂತ ಹೇಳಿದ್ರೆ ಮಳೆಗಾಲ, ಮಳೆ ಬಂದಿದೆ ಇವಾಗ, ತುಂಬ ಮಳೆ ಆಗಿರೋದ್ರಿಂದ ಗ್ರೀನರಿ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಈ ಜಾಗ. ಇನ್ನು ನೀವು ಬೇಸಿಗೆಗಾಲದಲ್ಲಿ ಬರ್ತೀವಿ ಅಂದ್ರೂ ಕೂಡ ಇನ್ನ ಒಂಥರ ಡಿಫ್ರೆಂಟ್ ಆದ ವ್ಯೂ ಸಿಗತ್ತೆ. ಇಲ್ಲಿ ಡ್ರೈ ಹುಲ್ ಇರುತ್ತೆ, ಪ್ರೀ ವೆಡ್ಡಿಂಗ್ ಶೂಟು ಫೋಟೋಶೂಟ್ಸ್ಗೆಲ್ಲ ಇಲ್ಲಿ ಆರಾಮಾಗಿ ಬರ್ಬೋದು, ಒಂದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಇದು ಮೈಸೂರಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರಿಂದ ಮಡಿಕೇರಿ ಕುಶಾಲನಗರ ಹೋಗೋ ರೋಡ್ ಏನಿದೆ ಆ ರೋಡಲ್ಲಿ ಬಂದಾಗ ಒಂದು ಸ್ವಲ್ಪ ದೂರ ಬಂದ್ಬಿಟ್ಟು ರೈಟ್ಗೆ ನಾವು ಟರ್ನ್ ಆಗಬೇಕು. ಲೊಕೇಶನ್ ಹಾಕೊಂಡು ಬನ್ನಿ, ತುಂಬಾನೇ ಚೆನ್ನಾಗಿದೆ ಜಾಗ, ನೀವೇ ನೋಡ್ತಿದ್ರಿ ಅಲ್ವಾ. ಅಲ್ಲಿ ದೂರದಲ್ಲಿ ನಿಮ್ಗೆ ಏನು ಕಾಣ್ತಿದೆ ಅದು ರೈಲ್ವೆ ಬ್ರಿಡ್ಜು. ಇಲ್ಲೊಂದು ಕಾರ್ ಬೇರೆ ಕಾಣಿಸ್ತಾ ಇದೆ, ಒಂದು ಫ್ಯಾಮಿಲಿ ಬಂದಿದೆ. ನಾನು ನನ್ನ ಫ್ರೆಂಡ್ ಇಬ್ಬರು ಬಂದ್ವಿ, ನಾವು ಆಗನೇ ಹೊರಟಿದ್ವಿ 2 ಗಂಟೆಗೆ ಇಲ್ಲಿಗೆ ಬರಬೇಕಂತ. ಬಟ್ ಮಳೆ ಬಂದು ಸಿಕ್ಕಾಕೊಂಡು ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ. ಅಲ್ಲಿ ಕಾರಲ್ಲಿ ಯಾವುದೋ ಫ್ಯಾಮಿಲಿ ಬಂದಿದ್ದಾರೆ ಫುಲ್ ಚಿಲ್ ಮಾಡೋಕ್ಕೆ. ಸಂಡೇ ಬೇರೆ, ಇವತ್ತು ಸಂಡೇ ಈವ್ನಿಂಗು. ಇಲ್ಲಿ ಮಳೆ ಬರೋ ಥರ ಇದೆ, ಮಳೆ ಬರದೇ ಇದ್ದರೆ ಸಾಕು, ಮಳೆ ಬಂದರೆ ಮತ್ತೆ ಸಿಕ್ಕಾಕೊಂತೀವಿ ನಾವು. ಹೌ ಚಿಲ್ ಮಾಡಬೇಕಂದ್ರೆ ಇಲ್ಲಿ ಬನ್ನಿ, ಎಷ್ಟು ಗ್ರೀನರಿ. ಮಳೆ ಬಂದುಬಿಟ್ರೆ ಇಲ್ಲೆಲ್ಲ ನೀರು ತುಂಬ್ಕೊಬಿಡೋದು ಫುಲ್ಲು, ಬ್ಯಾಕ್ ವಾಟರ್ ಅಲ್ವಾ, ಅದಕ್ಕೋಸ್ಕರ. ಇಲ್ಲಿ ತುಂಬ ಜನ ಬರ್ತಾರೆ, ಡ್ರಿಂಕ್ಸ್ ಎಲ್ಲ ಮಾಡ್ತಾರೆ, ಬಟ್ ಬಾಟ್ಲೆಲ್ಲ ಹಿಂಗೆ ಹಾಕೋಗ್ತಾರೆ, ಏನು ಮಾಡೋಂಗಿಲ್ಲ, ಅವ್ರಿಗೆ ಬುದ್ಧಿ ಹೇಳೋಕ್ಕಾಗಲ್ಲ. ಸೊ ಬರೋರು ಹುಷಾರಾಗಿ ಬನ್ನಿ. ನನ್ನ ಗಾಡಿ ಅಲ್ಲಿದೆ, ನನ್ನ ಫ್ರೆಂಡ್ ಅಲ್ಲಿದ್ದಾನೆ. ಇವಾಗಷ್ಟೇ ಒಂದು ರೈಲು ಹೋಯಿತು ಶಿವಮೊಗ್ಗದ್ದು. Sometimes like all you want to do is
ಅಲ್ಲಿಂದ ಹೊರಡುವಾಗ ಮಳೆ ಬರಲ್ಲ ಅಂತ ಅನ್ಕೊಂಡ್ವಿ. ಶುರು ಆಯ್ತು ನೋಡಿ ಮಳೆ. ಅಲ್ಲಿಂದ ಹೊರಡುವಾಗನೇ ಸಣ್ಣಕ್ ಶುರುವಾಗಿದ್ದು ಮಳೆ, ಜೋರಾಗ್ತಿದೆ. ನೀವು ನೋಡ್ತಿದ್ರೆ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂತ. ಬರುವಾಗನೂ ನೆನ್ಕೊಂಡು ಬಂದ್ವಿ, ಈಗ ಹೋಗುವಾಗಾದ್ರೂ ಆರಾಮಾಗಿ ಹೋಗೋಣ ಅಂತ ಅನ್ಕೊಂಡ್ರೆ ಮಳೆ ರಾಯ ಬಿಡ್ತಾ ಇಲ್ಲ, ಮತ್ತೆ ಜೋರಾಗಿ ವರ್ಷಧಾರೆ ಆಗ್ತಾ ಇದೆ. ಏನ್ ಮಾಡಂಗಿಲ್ಲ, ಈ ಒಂದು ಅನ್ಎಕ್ಸ್ಪೆಕ್ಟೆಡ್ ರೈನ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಹೆಂಗೂ ಬಂದು ಅಭ್ಯಾಸ ಆಗಿದೆ, ಮತ್ತೆ ವಾಪಸ್ ಹೋಗೋಣ. ಅದನ್ನ ನಿಮ್ಗೆ ತೋರಿಸ್ತೀನಿ ಕೂಡ, ಬನ್ನಿ. ಜಸ್ಟ್ ಎಂಜಾಯ್ ದಿಸ್ ರೈನ್ ಆಂಬಿಯನ್ಸ್. ಮತ್ತೊಮ್ಮೆ ನಮಸ್ಕಾರ ಕರ್ನಾಟಕ. ನಾನು ನನ್ನ ಫ್ರೆಂಡು ಮಳೆರಾಯ ಬಿಡು ಕೊಟ್ಟ ನಂತರ ಈ ತರ ಹೋಗ್ತಾ ಇದ್ದೀವಿ. ಸ್ವಲ್ಪ ವೆದರ್ ಕ್ಲಿಯರ್ ಆಗಿದೆ, ಮಳೆ ಬಂದು ಹೋಗಿದೆ. ಒಂದು ರಿಫ್ರೆಶ್ಮೆಂಟ್, ಒಂದು ಚಿಲ್ ಜೊತೆಗೆ ಮೈಸೂರು ಕಡೆಗೆ ಪಯಣವನ್ನ ಮಾಡ್ತಿದೀವಿ. ಅದ್ರ ನಡುವೆ ನಾನು ನಿಮ್ಗೆ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಕ್ಯಾಮರಾದಲ್ಲೇ. ಇಷ್ಟು ನೀಟಾಗಿ ಕಾಣ್ತಿದೆ ಅಂದರೆ ಅದೇ ಲೊಕೇಶನ್ ಅಲ್ಲಿ ನಾವಿದ್ರೆ ಎಷ್ಟು ಮನ್ಸಿಗೆ ಖುಷಿ ಆಗತ್ತೆ. ನೈಸ್ ಬ್ರೀಸ್, ತಂಪು ತಂಗಾಳಿಯಲ್ಲಿ ಟ್ರಾವೆಲಿಂಗ್, ಆಕಾಶ ಎಲ್ಲ ತಿಳಿಯಾಗಿ ಒಳ್ಳೆ, ಏನು ಮೋಡ ಕಪ್ಪಾಗಿತ್ತು ಫುಲ್ ಮಳೆ ಬಂದು ಎಲ್ಲ ಕ್ಲಿಯರ್ ಆಯಿತು. ಇನ್ನು ಮತ್ತೆ ಬರುತ್ತೋ ಏನೋ ದೇವ್ರಿಗೆ ಗೊತ್ತು. ಮತ್ತೆ ಬಂದರೆ ಮೂರನೇ ಸಲ ನಾವು ಒದ್ದೆ ಆಗೋದು. ನೋಡೋಣ ಬನ್ನಿ ಏನಾಗುತ್ತಂತ. ನೀವು ನಮ್ಮ ಜೊತೆಗೆ ಇರ್ತೀರಾ, ನಾನು ತೋರಿಸ್ತೀನಿ ಮೈಸೂರು ರೀಚ್ ಆಗೋ ತನಕ. ಬನ್ನಿ ಹೋಗೋಣ, ಅಲ್ಲಿ ತನಕ ಈ ರೈಡ್ನ ಎಂಜಾಯ್ ಮಾಡಿ ನೋಡಿ. ಈ ವಿಡಿಯೋ ಫುಲ್ ನೋಡಿ, ಈ ವಿಡಿಯೋನ ಫುಲ್ ನೋಡಿದ್ಮೇಲೆ ನೀವು ಕೂಡ ಈ ತರ ಎಕ್ಸ್ಪೀರಿಯನ್ಸ್ನ ನಿಮ್ಮ ಲೈಫಲ್ಲಿ ಒಂದಲ್ಲ ಒಂದು ಬಾರಿ ಎದುರಿಸಿರ್ತೀರಾ. ಸೊ ಯಾರ್ಯಾರು ಮಳೆಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಾಕೊಂಡಿದ್ದೀರಾ, ಮತ್ತೆ ಕೆಲವೊಬ್ರು ಬೇಕಂತಾನೆ ಇಂಟೆನ್ಷನಲಿ ಮಳೆಯಲ್ಲಿ ನೆನಬೇಕು ಅಂತಾನೆ ಹೋಗಿರ್ತೀರಾ, ಸೊ ಈ ತರ ಘಟನೆಗಳು ನಿಮ್ಮ ಲೈಫಲ್ಲೂ ನಡೆದಿದ್ರೆ ಅದನ್ನ ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಕೂಡ ತಿಳ್ಕೊಂತೀನಿ ನನ್ನ ತರನೇ ಯಾರು ಈ ತರ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅಂತ. ಇನ್ನೇನೊಂದು ಸ್ವಲ್ಪ ದೂರ ಇದೆ, ಮೈಸೂರಿಗೆ ಹೋಗ್ತಿದೀವಿ. ಸದ್ಯ ದೇವ್ರ ದಯೆ ಇಲ್ಲಿ ತನಕ ಮಳೆ ಬಂದಿಲ್ಲ, ಇನ್ಮೇಲೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ವೆದರ್ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದ್ರೆ, ಜಸ್ಟ್ ನಾನು ಮಧ್ಯೆ ಮಾತಾಡಿ ನಿಮ್ಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅನ್ಕೊಂತಿದ್ದೀನಿ. ಬಿಕಾಸ್ ಈ ಜಸ್ಟ್ ಗಾಡಿ ಸೌಂಡು, ಮುಂದ್ಗಡೆ ಬರ್ತಿರೋ ಗಾಡಿ, ವೆದರು, ಇದನ್ನ ಜಸ್ಟ್ ನೋಡಿ ಈ ಆಂಬಿಯನ್ಸ್ನ ತಗೊಂಡು ಫೀಲ್ ಮಾಡಿ.
ಈಗ ನಾವು ಮೈಸೂರ್ ಎಂಟರ್ ಆದ್ವಿ. ಮೈಸೂರ್ ಎಂಟರ್ ಆಗಿ ಹೋಗ್ತಾ ಇದೀವಿ. ಯಾಕೋ ನೋಡಿದ್ರೆ ಮಳೆ ಬರೋ ತರ ಇದೆ. ಲೈಟ್ ಆಗಿ ಮಳೆ ಹನಿ ಹಾಕ್ತಾ ಇದೆ. ಯಾಕೋ ನೋಡಿದ್ರೆ ಇಷ್ಟೋ ತನಕ ನೋಡಿ ಬಂದೇ ಬಿಡ್ತು, ಮಳೆ ಬಂದೇ ಬಿಡ್ತು, ಶುರುನೇ ಆಯ್ತು. ಓ ದೇವ್ರೇ, ಅಂತೂ ನಮ್ಮ ಈ ಸಾಗರಕಟ್ಟೆ ಪ್ರಯಾಣದಲ್ಲಿ ಮೂರನೇ ಸಲ ಒದ್ದೆ ಆಗೋ ಕಾರ್ಯಕ್ರಮ ಯಶಸ್ವಿಯಾಗಿ ಶುರುವಾಗಿದೆ. ಅದಿನ್ನು ಮುಕ್ತಾಯನೂ ಆಗುತ್ತೆ. ನಾವು ಹೋಗಿ ಮನೆ ತಲುಪೋಷ್ಟಕ್ಕೆ ಒದ್ದೆನೇ ಆಗಿರ್ತೀವಿ. ಏನು ಮಾಡೋಂಗಿಲ್ಲ, ಮಳೆ ಜೋರಾಗಿ ಹೋಯ್ತು. ಇನ್ನು ಮಾತಾಡೋಕ್ಕೂ ಆಗೋದಿಲ್ಲ, ಮೈಕೆಲ್ಲ ನೀರೋಗುತ್ತೆ. ಬನ್ನಿ, ನಿಮ್ಗೆ ಆದಷ್ಟು ತೋರಿಸ್ತೀನಿ. ಎಷ್ಟು ಮಳೆ ಜೋರು ಬರುತ್ತೆ ಅಷ್ಟೋ ತನಕ ತೋರಿಸ್ತೀನಿ. ಬನ್ನಿ ಹೋಗೋಣ. ಜಸ್ಟ್ ಚಿಲ್ ವಿತ್ ರೈನ್. ಮಳೆ ತುಂಬ ಜೋರಾಗ್ತಿದೆ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಜಾಗ, ಮತ್ತೊಂದು ಹೊಸ ವಿಷಯ ಜೊತೆಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸಿ ಯು ಸೂನ್.